हेलो गाइस, वेलकम टू अवर यूट्यूब चैनल अनोन आत्मा। ऑलरेडी थंबनेल ಅಲ್ಲಿ ಹೇಳಿರೋ ಹಾಗೆ ಕ್ರಾಂತಿನ ಎಳೆ ಎಳೆಯಾಗಿ ಹೇಳ್ತಾ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಕತೆ ಹೇಗ್ ಟ್ರಾವೆಲ್ ಆಗುತ್ತೆ, ದರ್ಶನ್ ಅವರು ಕ್ರಾಂತಿ ಹೇಗಾದ್ರು, ಹೇಗ್ ಕ್ರಾಂತಿ ಆಗುತ್ತೆ, ಏನೇನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಡಿಕೋಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ। ಇದು ನಮ್ಮ ಮೊದಲ ಪ್ರಯತ್ನ। ಸೋ ಯಾರ್ಯಾರು ನಮ್ಮ ಚಾನೆಲ್ನ ಮೊದಲನೇ ಸಲ ಭೇಟಿ ಕೊಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ। ಆಲ್ರೆಡಿ ಒಂದು ಒಂದೂವರೆ ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕ್ರಾಂತಿ ಆಗ್ತಿದೆ, ಒಳ್ಳೊಳ್ಳೆ ಕಂಟೆಂಟ್ ಗಳು ಮಾಡಿದೀವಿ। ಈ ವಿಡಿಯೋ ಮುಗಿಸ್ಕೊಂಡು ಆ ವಿಡಿಯೋಗಳು ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬ್ ಚಾನೆಲ್ ಗಳಿಗೆ ಸಪೋರ್ಟ್ ಮಾಡಿ। ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಕ್ಕೂ ತಿಳಿಸಿ। ಸ್ವಲ್ಪ ಬೇಗನೆ ಒಂದೊಳ್ಳೆ ಕ್ರಾಂತಿ ಮಾಡಕ್ ನಮಗೂ ಹುಮ್ಮಸ್ ಬರುತ್ತೆ। ಸೊ ಜಾಸ್ತಿ ಮಾತಾಡದೆ ಟ್ರೈಲರ್ ಡಿಕೋಡ್ ಮಾಡೋಣ। ಇದು ನಾಕಂಡ ಕ್ರಾಂತಿ। ಒಂದು ಸಣ್ಣ ಕತೆ ಹೇಳ್ತೀನಿ। ಒಂದು ಸುಂದರವಾದ ಮಾವಿನ ತೋಟ। ಮಾವಿನ ತೋಟ ಮೋಸ್ಟ್ಲಿ ಎಜುಕೇಶನ್ ಸಿಸ್ಟಮ್ ಅನ್ಸುತ್ತೆ। ಆ ಮರಗಳು ತುಂಬಾ ಹಣ್ಣು, ಹಣ್ಣುಗಳು ಇಲ್ಲಿ ಸ್ಕೂಲ್ಗಳು, ಅದು ಗೌರ್ಮೆಂಟ್ ಸ್ಕೂಲ್ಗಳು। ಹೇಗ್ ರೌಡಿಗಳು, ಪೊಲಿಟಿಷಿಯನ್ಸ್, ಅಂಡರ್ ವರ್ಲ್ಡ್ ಮಾಫಿಯಾದವರು ಇನ್ವಾಲ್ವ್ ಆಗ್ತಾರೆ ಅಂತ ಆಲ್ರೆಡಿ ನೋಡಿದ್ರಲ್ಲ, ಇಲ್ಲಿ ಎರಡ್ ತರ ಕತೆ ಟ್ರಾವೆಲ್ ಆಗುತ್ತೆ। ಒಂದು ಪ್ರೈವೇಟೈಸೇಷನ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್, ಅಂದ್ರೆ ಖಾಸಗೀಕರಣ, ಅದೊಂದು ಬಿಸ್ನೆಸ್ ಆಗಿದೆ ಈ ಕರೆಂಟ್ ಸಿಚುಯೇಷನ್ ಅಲ್ಲಿ। ಮೋಸ್ಟ್ಲಿ ದರ್ಶನ್ ಅವ್ರ ಕ್ರಾಂತಿ ಇಂಟರ್ವ್ಯೂಸ್ ಗಳೆಲ್ಲ ನೋಡಿರೋರ್ಗೆ ಬೇಗ ಅರ್ಥ ಆಗುತ್ತೆ, ಮೇನ್ ಥೀಮ್ ಆಫ್ ದ ಮೂವಿ ಇದೆ ಅನ್ನೋದು ನನ್ನ ಅಭಿಪ್ರಾಯ। ಎರಡನೇ ಆಪ್ಷನ್ ಲಿಟಿಗೇಷನ್, ಪ್ರಾಪರ್ಟಿ ಲಿಟಿಗೇಷನ್, ಕಣ್ಣು ಅಂದ್ರೆ ಗುಂಡಗಳು, ಸುಂದರವಾದ ತೋಟ ನೋಡಿ ಕಾಲಿಗೆ ಅಂದ್ರೆ ಆ ಊರಲ್ಲಿರೋ ರಾಜಕಾರಣಿ ಅಥವಾ ದೊಡ್ಡ ಮನುಷ್ಯನ್ಗೆ ಡೀಲ್ ಕೊಡ್ತಾನೆ, ಆ ಕಾಲು ಹಣ್ಣನ್ನ ಕಿತ್ಕೊಳಕ್ ಆಗಲ್ಲ। ಸೊ ಕೈ ಸಪೋರ್ಟ್ ಅಂದ್ರೆ ಪೊಲಿಟಿಕಲ್ ಸಪೋರ್ಟ್ ತಗೊಂಡು ಹಣ್ಣನ್ನ ಕೇಳ್ತಾರೆ। ಪೊಲಿಟಿಕಲಿ ಸ್ಟ್ರಾಂಗ್ ಇರೋನು ಈ ತರ ಕಿತ್ಕೊಂಡಿರೋ ಜಾಗನ ತಿನ್ನಕ್ಕಾಗದೆ ಬೇರೆಯವ್ರ ಬಾಯಿ ಸೇರುತ್ತೆ। ಇಲ್ಲಿ ತಿಂದಿರೋರು ಅಂಡರ್ ವರ್ಲ್ಡ್ ಡಾನ್ಸ್ ಗಳಾಗಿರ್ಬೋದು। ಇದನ್ ನೋಡಿರೋ ಹೀರೋ ಅಲ್ಲಿಗ್ ಬಂದು ಹಣ್ಣು ತಿಂದಿದ್ ಜನಕ್ಕೆ ಹೊಡೆದು ಕೈ ಕಾಲು ಮುರಿತಾನೆ। ಅಷ್ಟರಲ್ಲಿ ಆ ತೋಟದ ಮಾಲಿ ನೋಡ್ದ, ಹಣ್ಣು ತಿಂದವನ ಬೆನ್ನು ಮೂಳೆ ಮುರಿದ, ತಪ್ಪೆ ಮಾಡದೆ ಇರೋ ಅವನ ಬೆನ್ನು ಏಟ್ ತಿನ್ನುತ್ತೆ, ಏಟ್ ತಿಂದಿದ ತಕ್ಷಣ ಹಣ್ಣು ನೋಡಿರೋ ಅವನ ಕಣ್ಣಲ್ಲಿ ನೀರು ಬರುತ್ತೆ। ಇದನ್ನ ಏನಂತಾರೆ ಅಂದ್ರೆ ಇದನ್ನೇ ಕರ್ಮ ಅನ್ನೋದು। ಪ್ರೈವೇಟೈಸೇಷನ್ ಆಫ್ ಸ್ಕೂಲ್ಸ್ ಆರ್ ಲಿಟಿಗೇಷನ್ ಬೈ ಸೋ ಕಾಲ್ಡ್ ರೌಡೀಸ್ ಅಂಡ್ ಪಾಲಿಟಿಷಿಯನ್ಸ್, ಇದನ್ನ ತಡಿಯಕ್ ಯಾರಾದ್ರೂ ಬೇಕಲ್ವಾ, ಅಂದಾಗ್ಲೇ ಕ್ರಾಂತಿ ಎಂಡ್। ಕರ್ಮ ನಿಮ್ಮನ್ ಬಿಟ್ರು, ಕ್ರಾಂತಿ ಮಾತ್ರ ನಿಮ್ಮನ್ ಬಿಡಲ್ಲ। ಕ್ರಾಂತಿ ರಾಯಣ್ಣ ಫಾರಿನ್ ಅಲ್ಲಿ ಏನ್ ಮಾಡ್ತಿದ್ರು, ಬಿಸ್ನೆಸ್ ಮ್ಯಾನ್ ಆಫ್ ದಿ ಇಯರ್ 2022 ಅವಾರ್ಡ್ ಬಂದಿರೋ ಎಲಿಮೆಂಟ್ಸ್ ಗಳೆಲ್ಲ ಪಕ್ಕಾ ಕ್ಲಾಸ್ ಅನ್ಸುತ್ತೆ। ಜಸ್ಟ್ ಒಂದ್ ನಿಮಿಷದಲ್ಲಿ ನೋಡಿದ್ರೆ ರಿಚ್ನೆಸ್ ಎದ್ ಕಾಣಿಸುತ್ತೆ, ಆಲ್ರೆಡಿ ಎರಡ್ ಶೇಡ್ ಅಲ್ಲಿ ಸ್ಟೋರಿ ಟ್ರಾವೆಲ್ ಆಗುತ್ತೆ ಅಂತ ಗೊತ್ತಿರೋದೆ. ನನ್ಗನ್ಸಿದ ಪ್ರಕಾರ ಸ್ಟೋರಿಯಲ್ಲಿ ಹೀರೋಯಿನ್ನ ಮತ್ತೆ ಇನ್ನೊಬ್ರು ಸ್ಕೂಲ್ ಟೀಚರ್ನ ಗೂಂಡಾಗಳು ಚುಡಾಯಿಸ್ತಾ ಇರೋದು, ಮತ್ತೆ ಟೀಚರ್ಸ್ ಕಾಲೋನಿ ಮುಂದೆ ರವಿಶಂಕರ್ ಅವರು ಮಾಡ್ತಾ ಇರೋ ಗಲಾಟೆ ನೋಡಿದ್ರೆ ಮೋಸ್ಟ್ಲಿ ಸ್ಟೋರಿಯಲ್ಲಿ ತುಂಬಾ ಎಲಿಮೆಂಟ್ಸ್ ನ ಲಿಂಕ್ ಮಾಡಿದ್ದಾರೆ ವಿ ಹರಿಕೃಷ್ಣ ಅವರು ಅಂತ ಗೊತ್ತಾಗುತ್ತೆ. ಹೀರೋ ಎಂಟ್ರಿ ಇಂಡಿಯಾಗೆ ಬಂದಿದ್ದೇ ತಡ, ಆ ಫೈಟ್ ಇದೆ ಅಂತ ಅನ್ಸುತ್ತೆ. ಲಂಗೋಟಿ ಹತ್ರ ಮರ್ಯಾದೆ ಬಗ್ಗೆ ಭಾಷಣ ಮಾಡಬಾರದು, ಕಸಾಯಿ ಹತ್ರ ಲೆಕ್ಕದ ಬಗ್ಗೆ ಚರ್ಚೆ ಮಾಡಬಾರದು, ರಾಜಕೀಯ ನಿನಗೆ ಗೊತ್ತಿಲ್ಲ. ಕೆಲವೊಂದು ಸೀನ್ ತೋರಿಸಿರೋ ರೀತಿ ನೋಡಿದ್ರೆ ರಚಿತಾ ರಾಮ್ ಮೋಸ್ಟ್ಲಿ ಸ್ಕೂಲ್ ಟೀಚರ್ ಮಗಳು, ಅವರು ಟೀಚರ್ ಇದ್ರು ಇರ್ಬೋದು. ಇನ್ನು ಲವ್ ಸ್ಟೋರಿ, ಯಾಕಂದ್ರೆ ಕೋರ್ಟ್ ಜಜ್ಮೆಂಟ್ ಇಸ್ ಫೈನಲ್, ಅವ್ರು ಯಾವ ಹಣ್ಣು ಕೈ ಕಾಲಾದ್ರೂ ಅಷ್ಟೇ ಗೆಸ್, ಬಟ್ ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು. ನನ್ ಮುಂದೆ ಒಂದು ಗುಂಪಿದೆ. ಟ್ರೈಲರ್ ನಲ್ಲಿ ಕಾಣಿಸದೇ ಇರೋ ಎಲಿಮೆಂಟ್ಸ್ ಗಳು ಯಾವ್ಯಾವ್ದು ಅಂದ್ರೆ ಕ್ರಾಂತಿ ರಾಯಣ್ಣನ್ ಬ್ಯಾಕ್ ಗ್ರೌಂಡ್, ಗೌರ್ಮೆಂಟ್ ಸ್ಕೂಲ್ಸ್, ಪೇಪರ್ಸ್, ಸ್ಕೂಲ್ ಬಿಲ್ಡಿಂಗ್ ಬೀಳಿಸ್ತಾ ಇರೋದು ಎಲ್ಲಾನು ನೋಡ್ಕೊಂಡ್ ಬನ್ನಿ. ಇವುಗಳು ಎಲ್ಲೆಲ್ಲಿವೆ ಅಂತ ಟ್ರೈಲರ್ ಅಲ್ಲಿ ಗಮನಿಸಿದ್ರೆ ಪಕ್ಕಾ ಎಕ್ಸೈಟ್ ಆಗ್ತೀರಾ. ನಂಗನ್ಸಿದ್ದೆ ನಿಮ್ಗೂ ಅನ್ಸುತ್ತೆ. ಈ ಎಲ್ಲಾ ಎಕ್ಸ್ಪೆಕ್ಟೇಷನ್ಸ್, ಗೆಸ್ಸಿಂಗ್, ಎಕ್ಸೈಟ್ಮೆಂಟ್ಸ್ ಗು January 26 ಅಂದ್ರೆ ಗಣರಾಜ್ಯೋತ್ಸವದ ದಿನ ಆನ್ಸರ್ ಸಿಗುತ್ತೆ. ಸೊ ಟ್ರೈಲರ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಇವಾಗ ನೋಡ್ಕೊಂಡ್ ಬನ್ನಿ, ಪಕ್ಕಾ ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ವಿತ್ ಸಬ್ ಟೈಟಲ್ ಡಿಕೋಡ್ ಮಾಡಕ್ಕೆ ಟ್ರೈ ಮಾಡಿದೀನಿ.
ಸುನಾಮಿ ಸುಂಡ್ರಗಳಿಗೆಲ್ಲ ಜಗ್ಗೋದಿಲ್ಲ, ತಪ್ಪಿಲ್ಲ ಅಂದ್ರೆ ನಕ್ಕ ನೆರಗುತ್ತಲೇ ಬಾಗೋದಿಲ್ಲ, ನಡ್ಕೊಂಡು ಬಂದ್ರೆ ಅಕ್ಕಪಕ್ಕ ಯಾರು ಕಾಣೋದಿಲ್ಲ, ಓಡಿಲ್ಲೇ ಉಸಿರಿಲ್ಲ ಅಂದ್ರೆ ಹೆಸರು ಸಾಯೋದಿಲ್ಲ. ಮರಡಿ ವೈರ್ ಮುಡಿ ನೋಡಿ ಕೈ ಮುಗಿಬೇಕು, ಅದರ ದರ್ಶನ ಮಾಡಲು ಪುಣ್ಯ ಮಾಡಿರ್ಬೇಕು, ದೋಸ್ತಿನ ಆಸ್ತಿ ಎಂದು ಬದುಕಿರೋ ಜೀವ ಅದು, ಜೊತೆಲ್ಲ ಇರೋ ಕೈಯಣ್ಣ ಬೇಡ ಪ್ರೀತಿನೇ ಸಾಕು. ನರಿಗಳು ವಂಚಕ್ಕೆ ಕಾಯ್ತಾ ಇದ್ದಾರೆ, ಗುಂಡಿ ತೋಡಿ ಅಳ್ಳಕ್ಕೆ ಬೆಳಿಸೋ ಪ್ಲಾನ್ ಹಾಕಿದ್ದಾರೆ, ಗುಂಡಿ ತೋಡದವ್ರೆ ಮಣ್ಣಲ್ಲಿ ಈಗ ಮಣ್ಣ. ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ, ಎಲ್ಲಾರ್ಗೂ ಅರ್ಥ ಆಗ್ಲಿ, ಒಂದೊಳ್ಳೆ ಕ್ರಾಂತಿ ಆಗ್ಲಿ ಅಂತ ಈ ಪ್ರಯತ್ನ. ಸೊ ಎಲ್ಲಾರ್ಗೂ ಶೇರ್ ಮಾಡಿ, ಕನ್ನಡ ಗೊತ್ತಿಲ್ಲದೆ ಇರೋರ್ಗೂ ಸ್ವಲ್ಪ ಜಾಸ್ತಿ ಶೇರ್ ಮಾಡಿ, ವಿತ್ ಸಬ್ ಟೈಟಲ್ಸ್ ಇದೆ ಅಂತ ಮೆನ್ಷನ್ ಮಾಡಿ, ಅವ್ರಿಗೂ ಅರ್ಥ ಆಗತ್ತೆ. ಹಾಗೆ ಕ್ರಾಂತಿ ಕಂಟೆಂಟ್ಸ್ ಗಳ ಲಿಂಕ್ ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟ್ರೈಲರ್ ಅಲ್ಲಿ ನನಗ್ ಗೊತ್ತಿಲ್ಲದೆ ಇರೋ ವಿಷಯ ಯಾವ್ದಾದ್ರು ಮಿಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕ್ರಾಂತಿ ಮಾಡೋಣ ಒಳ್ಳೆ ರೀತಿಲಿ.